ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಚರ್ಚೆಗಳು ನಡೆಯತಾ ಇದೆ ಈ ಚರ್ಚೆಗಳ ಬೆನ್ನಲ್ಲೇ ಈಗ ಇರುವಂತ ಮುಖ್ಯಮಂತ್ರಿ ಒಳ್ಳೆಯ ಕೆಲಸವನ್ನ ಮಾಡುತ್ತಿದ್ದಾರೆ ಒಂದು ವರ್ಷದ ಅವಧಿಯಲ್ಲಿ ಕೆರೆ ಕಟ್ಟೆಗಳು ತುಂಬಿವೆ ಆಗಸ್ಟ್ 15 ರವರೆಗೆ ಎಲ್ಲ ಬದಲಾವಣೆಗಳು ಆಗಬಹುದು ಅಂತ ಹೇಳಿ ಬಿಜೆಪಿ ಮಾಜಿ ಶಾಸಕ ಸುರೇಶ್ ಗೌಡ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಹಾಲಗುಂಡನಹಳ್ಳಿ ಕೆರೆ ಬಾಗಿನ ಅರ್ಪಣೆ ಬಳಿಕ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸುರೇಶ್ ಗೌಡ ಅವರು ಪಾರ್ಟಿ ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೇವೆ ಶೋಭಾ ಕರಂದ್ಲಾಜೆ ಸಿಎಂ ಆಗ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ನಾನು ಅವರನ್ನ ಭೇಟಿಯಾಗಿದೆ ಬಟ್ ಅದರ ಬಗ್ಗೆ ನಾನು ಮಾತನಾಡಲಿಲ್ಲ ಅಂತ ಹೇಳಿ ಪರೋಕ್ಷವಾಗಿ ಸಿಎಂ ಬದಲಾವಣೆಯ ಬಗ್ಗೆ ಮಾತನಾಡಿದ್ದಾರೆ ಮಾಜಿ ಶಾಸಕ ಸುರೇಶ್ ಗೌಡ ಕಾಂಗ್ರೆಸ್ ಮಾಡಿದಂತ ಒಂದು ಟ್ವೀಟ್ ನಿಂದ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಚರ್ಚೆ ಆಗ್ತಿದೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವಂತ ಚರ್ಚೆ ಆ ಚರ್ಚೆಯ ಮಧ್ಯೆ ಸುರೇಶ್ ಗೌಡ ಅವರು ಕೊಟ್ಟಿರುವಂತ ಹೇಳಿಕೆ ಸಾಕಷ್ಟು ಕುತೂಹಲವನ್ನ ಮೂಡಿಸುತ್ತಿದೆ ಏನು ಹೇಳಿದ್ದಾರೆ ಸುರೇಶ್ ಗೌಡ ಅವರು ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋಣ ಬನ್ನಿ ಕುರಿ ಮೇಕೆ ಸಾಕಾಣೆ ಮಾಡಿ ವರ್ಷಕ್ಕೆ ಒಂದು ಕೋಟಿ ಸಂಪಾದನೆ ಮಾಡಬೇಕಾ ನಂಬಲ್ಲಲ್ಲ ವರ್ಷಕ್ಕೆ 3 ಕೋಟಿ ಸಂಪಾದನೆ ಮಾಡೋರು ಹೇಳ್ಕೊಟ್ರೆ ಮತ್ತೆ ಯಾಕೆ ತಡ ಮಾಡ್ತಿದ್ದೀರಿ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಈಗಿರೋ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡುತ್ತಿದ್ದಾರೆ ಬೊಮ್ಮಾಯಿ ಅವರು ಅದರಿಂದ ಬೊಮ್ಮಾಯಿ ಅವರು ಅವರ ಒಂದು ವರ್ಷದ ಅವಧಿಯಲ್ಲಿ ಒಳ್ಳೆ ಕೆರೆ ಕಟ್ಟೆಗಳು ತುಂಬಿದೆ ಆದರೆ ಪಾರ್ಟಿ ಏನು ನಿರ್ಧಾರ ತಗೊಳ್ಳುತ್ತೋ ಅದಕ್ಕೆ ನಾವು ಬದ್ಧ ಆಗಿರ್ತೀವಿ ಇಲ್ಲ ಶೋಭಾ ಕರಂದ್ಲಾಜೆ ಅವರು ನಾನು ಭೇಟಿ ಮಾಡಿದೆ ಅವರು ಏನು ಹೇಳಲಿಲ್ಲ ನಾನು ಮುಖ್ಯಮಂತ್ರಿ ಬೆಳಗ್ಗೆ ಅವರ ಜೊತೆ ಹೋಗಬೇಕಾದ್ರೆ ವಾಕಿಂಗ್ ಅಲ್ಲಿ ನಾನು ಭೇಟಿ ಆಗಿದ್ರು ಭೇಟಿ ಆದಂತ ಸಂದರ್ಭದಲ್ಲಿ ಅವರು ಏನು ಈ ವಿಷಯಗಳನ್ನು ಪ್ರಸ್ತಾಪ ಮಾಡಲಿಲ್ಲ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಅದು ನಿಮ್ಮ ಮಾಧ್ಯಮದವರ ಸೃಷ್ಟಿ ಇರಬಹುದು ಈಗಾಗಲೇ ಅವರು ಕೇಂದ್ರ ಸಚಿವರಾಗಿ ಒಳ್ಳೆ ಕೆಲಸ ಮಾಡುತ್ತಿದ್ದಾರೆ ಬಂದ್ರೆ ಸಂತೋಷ ನನಗೆ ರಾಜ್ಯಾಧ್ಯಕ್ಷರು ಕೂಡ ಆಗ್ತಾರೆ ರಾಜ್ಯಾಧ್ಯಕ್ಷರು ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅದು ಬಿಜೆಪಿ ಅವರು ನೋಡಿ 6 ತಿಂಗಳು ಇದ್ದಾಗಲೂ ಮುಖ್ಯಮಂತ್ರಿ ಬದಲಾವಣೆ ಮಾಡಿದ್ದಾರೆ ಎಂಎಲ್ಎ ಚುನಾವಣೆ 6 ತಿಂಗಳು ಇದ್ದಾಗಲೂ ಬದಲಾವಣೆ ಮಾಡಿದ್ದಾರೆ 8 ತಿಂಗಳು ಇದ್ದಾಗಲೂ ಬದಲಾವಣೆ ಮಾಡಿದ್ದಾರೆ 10 ತಿಂಗಳು ಇದ್ದಾಗಲೂ ಬದಲಾವಣೆ ಮಾಡಿದ್ದಾರೆ ಅದು ಕೇಂದ್ರಕ್ಕೆ ಬಿಟ್ಟಂತ ವಿಷಯ ನೀವು ಕೆಲವು ರಾಜ್ಯಗಳು ಅಲ್ಲ ಕೇಂದ್ರಕ್ಕೆ ಬಿಟ್ಟಂತ ವಿಷಯ ಅದು ನಾವು ಹೇಳಿದ ತಕ್ಷಣ ಬದಲಾವಣೆ ಆಗಲ್ಲ ಅಲ್ಲ ಆದ್ರೆ ಎಲ್ಲವೋ ಇನ್ನೊಂದು ಆಗಸ್ಟ್ 15 ರೊಳಗಡೆ ಎಲ್ಲವೂ ಆಗಬಹುದು ಅಂತ ಹೇಳಿ ನಮಗೆ ಅಭಿಪ್ರಾಯ ಇದೆ ಯಾಕೆಂದ್ರೆ ಎಲ್ಲ ಏನೇನೋ ಚುನಾವಣೆ ನೆಕ್ಸ್ಟ್ ಗೆಲ್ಲೋದಿಕ್ಕೆ ಭಾರತೀಯ ಜನತಾ ಪಕ್ಷ 2023 ರಲ್ಲಿ ಅಧಿಕಾರಕ್ಕೆ ಬರಬೇಕು 2024 ರಲ್ಲಿ ಪುನಃ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಸಂಕಲ್ಪ ಇರೋದ್ರಿಂದ ಪಾರ್ಟಿ ಅವರು ಯಾವ ಸಂದರ್ಭದಲ್ಲಿ ಏನು ನಿರ್ಧಾರ ಗೊತ್ತಿಲ್ಲ ಅದು ಆಗುತ್ತೋ ಬಿಡುತ್ತೋ ಅದು ಗೊತ್ತಿಲ್ಲ ಯಾವುದನ್ನು ನಾವು ಸ್ವಾಗತ ಮಾಡ್ತೀನಿ ಯಾವುದೇ ಆದರೂ ಕೂಡ ಅದು ಪಾರ್ಟಿಗೆ ಸಂಬಂಧಪಟ್ಟಿದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡುತ್ತಾ ಹೋಗ್ತಾರೆ ಗಣಪತಿ ಕಾಂಗ್ರೆಸ್ ಮಾಡಿದಂತ ಒಂದು ಟ್ವೀಟ್ ನಿಂದ ಹುಟ್ಟಿಕೊಂಡಿರುವಂತ ಚರ್ಚೆ ಇದು ಹಲವು ನಾಯಕರು ನ್ಯೂಸ್ ಪ್ರಸ್ತುತಿ ಮಾತನಾಡಿದ್ರು ಗಣಪತಿ ಎಲ್ಲರೂ ಕೂಡ ಈ ವದಂತಿ ಅಂತ ಹೇಳಿ ಇದನ್ನ ಅಲ್ಲಗಳೆದ್ರು ಆದ್ರೆ ಸುರೇಶ್ ಗೌಡ ಅವರು ಕೊಳ್ತಾ ಇರುವಂತ ಹೇಳಿಕೆ ಸಾಕಷ್ಟು ಕುತೂಹಲವನ್ನ ಮೂಡಿಸುತ್ತಿದೆಯಲ್ಲ ಅಂತ ಹೇಳಿ ಆಗಸ್ಟ್ 15 ರೊಳಗೆ ಏನಾಗುತ್ತೆ ಅಂತ ಅರ್ಥ ಅವರ ಮಾತಿನಂತೆ ವಿದ್ಯೆ ಖಂಡಿತ ಎಲ್ಲೋ ಒಂದ್ ಕಡೆ ಈ ವಿಚಾರ ಅಂದ್ರೆ ಬೆಳಿಗ್ಗೆಯಿಂದ ಏನು ಸಿಎಂ ಬದಲಾವಣೆ ಆಗುತ್ತೆ ಅಥವಾ ಇದೊಂದು ಚರ್ಚೆ ಅಂತ ನಾವೇನ್ ಸುದ್ದಿ ಮಾಡಿದಿವಲ್ಲ ಇದು ಇಲ್ಲಿಗೆ ಬಿಡೋಣ ಇದು ಆಗಲ್ಲ ಅಂತ ಕೂಡ ಎಲ್ಲೋ ಒಂದ್ ಕಡೆ ಸೈಲೆಂಟ್ ಆಗಿರುವಾಗ ಬಿಜೆಪಿ ನಾಯಕರೇ ಅದನ್ನ ಮತ್ತೆ ಎತ್ತು ಕೊಡ್ತಾ ಇದಾರೆ ಅಂದ್ರೆ ಮತ್ತಷ್ಟು ಪುಷ್ಟಿ ಕೊಡ್ತಾ ಇದಾರೆ ಬದಲಾವಣೆ ಆಗುತ್ತಾ ಮತ್ತಷ್ಟು ಚರ್ಚೆ ಹುಟ್ಟುವ ಹಾಗೆ ಒಂದಷ್ಟು ಬಿಜೆಪಿ ನಾಯಕರು ಚರ್ಚೆ ಮಾಡುವಾಗ ಮಾಡ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಮಾಜಿ ಶಾಸಕರಾದಂತಹ ಸುರೇಶ್ ಗೌಡರು ಕಾರಣರಾಗಿದ್ದಾರೆ ಅವ್ರು ಕೊಟ್ಟಂತ ಹೇಳಿಕೆ ಏನಿದೆ ಸಿಎಂ ಬದಲಾವಣೆ ಆಗುತ್ತಾ ಆದ್ರೂ ಸಂತೋಷನೇನೆ ಅಂತ ಹೇಳ್ತಾ ಇದಾರೆ ಅಂದ್ರೆ ಇದು ಎಲ್ಲೋ ಒಂದ್ ಕಡೆ ಮತ್ತಷ್ಟು ವಿಚಾರವನ್ನ ಚರ್ಚೆ ಮಾಡುವ ಹಾಗೆ ಮಾಡ್ತಾ ಇದಾರೆ ಅದು ಬೇರೆ ಯಾರು ಅಲ್ಲ ಸ್ವಪಕ್ಷದ ನಾಯಕರ ಇಂತಹ ಚರ್ಚೆಗೆ ಕಾರಣ ಆಗ್ತಿದ್ದಾರೆ ಅನ್ನೋದು ಎಲ್ಲೋ ಒಂದ್ ಕಡೆ ಬಿಜೆಪಿ ನಾಯಕರಲ್ಲಿ ಈ ರೀತಿಯಾದಂತಹ ಒಂದು ಏನು ಚರ್ಚೆ ಹುಟ್ಟತಾ ಇದೆ ಅನ್ನೋದು ಕೂಡ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯಂಗಿಲ್ಲ ಯಾಕಂತಂದ್ರೆ ಸುರೇಶ್ ಗೌಡ್ರ ಹೇಳ್ತಾ ಇರೋದೇನು ಅಂತಂದ್ರೆ ಯಾರೇ ಬಿಜೆಪಿ ಅಲ್ಲಿ ಆದ್ರೂ ಕೂಡ ಅದು 2023 ರ ಚುನಾವಣೆ ಗೆಲ್ಲೋಕೋಸ್ಕರ ಅಂದ್ರೆ ಶೋಭಾ ಕರಂದ್ಲಾಜೆ ಅವ್ರೇನಾದ್ರೂ ಕೂಡ ಸಿಎಂ ಆಗ್ತಾರ ಇಂತಹ ಒಂದು ಪ್ರಶ್ನೆಯನ್ನ ಅವ್ರ ಮುಂದೆ ಇಟ್ಟಾಗ ಅದ್ರ ಬಗ್ಗೆ ಏನ್ ಗೊತ್ತಿಲ್ಲ ಅಂದ್ರೆ ಆದ್ರೂ ಸಂತೋಷನೇನೆ ಕೆಲವೊಂದ್ ಕಡೆ ನಾವು ಇಲ್ಲಿ ಕಮ್ಯುನಿಟಿ ಆಧಾರದ ಮೇಲೆ ಹೇಳಿದ್ರ ಅಂತಾನು ಕೂಡ ಹೇಳಕ್ಕಾಗಲ್ಲ ಯಾಕಂದ್ರೆ ಇವರು ಗೌಡ್ರು ಅವರು ಗೌಡ್ರನೇ ಏನೋ ಕಡೆ ಒಕ್ಕಲಿಗ ಕಮ್ಯುನಿಟಿ ಆಧಾರದ ಮೇಲೆ ಇವರು ತಮಗೆ ಏನಾದ್ರು ಕೂಡ ಲಾಭ ಸಿಗುತ್ತಾ ಈ ನಿಟ್ಟಿನಲ್ಲಿ ಏನಾದ್ರು ಕೂಡ ಹೇಳಿದ್ರ ಇದು ರಾಜಕೀಯ ವಿಚಾರದಲ್ಲಿ ಚರ್ಚೆ ಮಾಡ್ಬೇಕಾಗತ್ತೆ ಆದ್ರೆ ಇಲ್ಲಿ ಸ್ಪಷ್ಟವಾಗಿ ಹೇಳೋದ ಏನಂತಂದ್ರೆ ಬಿಜೆಪಿಯಲ್ಲಿ ನಾಯಕತ್ವದ ಬದಲಾವಣೆ ಚರ್ಚೆ ಇದೆಯಾ ಇಲ್ವಾ ಈಗ ಬೆಳಿಗ್ಗೆಯಿಂದ ನಾವು ಸುದ್ದಿ ಮಾಡಿದಾಗ ಇದು ಇಲ್ಲ ಅಂತಾನೆ ಆಯ್ತು ಬಿಜೆಪಿ ನಾಯಕರು ಹೇಳಿದ್ದಾರೆ ಆದ್ರೆ ಅದೇ ಬಿಜೆಪಿಯಲ್ಲಿ ಇನ್ನೊಬ್ಬರ ನಾಯಕರು ಹೇಳ್ತಾರೆ ಸ್ಫೋಟಕವಾಗಿ ಇಲ್ಲ ಬದಲಾವಣೆ ಆಗ್ಬಹುದು ಆಗಸ್ಟ್ 15 ರ ಬಳಿಕ ಸಾಕಷ್ಟು ಬದಲಾವಣೆ ಆಗುವಂತ ಸಾಧ್ಯತೆ ಇದೆ ಹೀಗಾಗಿ ಈ ನಾಯಕರ ಮಾತಿಗೆ ಇನ್ನಷ್ಟು ಒಂದು ಚರ್ಚೆ ಜೊತೆಗೆ ಕಾಂಗ್ರೆಸ್ ನಾಯಕರು ಮಾಡಿದ ಇನ್ನಷ್ಟು ಪುಷ್ಟಿ ಕೂಡ ಸಿಕ್ಕಿರುವಂತದ್ದು ಅವರು ನೇರವಾಗಿ ಹೇಳ್ತಾರೆ ಒಂದ್ ಕಡೆ
ಬಸವರಾಜ ಬೊಮ್ಮಾಯಿಯವರ ಪರ ಕೂಡ ಬ್ಯಾಟಿಂಗ್ ಮಾಡ್ತಾರೆ. ಇಲ್ಲ, ಬಸವರಾಜ ಬೊಮ್ಮಾಯಿಯವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ಕೆರೆಕಟ್ಟೆಗಳ ನೀರು ತುಂಬುವ ವಿಚಾರ ಇರ್ಬೋದು, ಮತ್ತೆ ತಮ್ಮ ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿರ್ಬೋದು, ಒಂದಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಇದು ಬಸವರಾಜ ಬೊಮ್ಮಾಯಿಯವರ ಪರವಾಗಿ ಮಾತಾಡಿರುವಂತದ್ದು. ಜೊತೆಗೆ ನಾಯಕತ್ವದ ಬದಲಾವಣೆಯಲ್ಲಿ ಬದಲಾವಣೆ ಆದ್ರೂ ಅಚ್ಚರಿ ಇಲ್ಲ ಈ ನಿಟ್ಟಿನಲ್ಲೂ ಕೂಡ ಹೇಳಿರುವಂತದ್ದು. ಎಲ್ಲೋ ಒಂದ್ ಕಡೆ ಇದು ಬಿಜೆಪಿ ವಲಯದಲ್ಲಿ ಮತ್ತೆ ಮೂರನೇ ಸಿಎಂ ಅಥವಾ ಮೂರನೇ ನಾಯಕತ್ವಕ್ಕೆ ಏನಾದ್ರು ಕೂಡ ಹುಟ್ಟಾಗ್ತಾ ಇದೆಯಾ ಅನ್ನೋದು ಕೂಡ ಸುರೇಶ್ ಗೌಡರ ಹೇಳಿಕೆ ಬಳಿಕ ಚರ್ಚೆ ಆಗ್ತಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಗಣಪತಿ. ತಮ್ಮೆಲ್ಲ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.